1995ರಲ್ಲಿ ತೆರೆ ಕಂಡ ಚಿತ್ರ ಅದುವೇ ಅಮೆರಿಕ ಅಮೆರಿಕ. ರಮೇಶ್ ಅರವಿಂದ್ ಅವರ ಜೊತೆ ನಟನೆ, ಸೂಪರ್ ಡೂಪರ್ ಹಿಟ್ ಆಯಿತು ಈ ಚಿತ್ರ. ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ನಾಯಕಿ ಅಂದ್ರೆ ಹೇಮಾ ಅವರು. ಹೌದು, ಈ ಒಂದು ವಿಡಿಯೋದಲ್ಲಿ ಹಳೆಯ ನಟಿ ಹೇಮಾ ಅವರ ಮುದ್ದಾದ ಮಕ್ಕಳು ಹೇಗಿದ್ದಾರೆ ಅಂತ ನೀವು ನೋಡಬಹುದು. ಹೇಮಾ ಅವರು ಕೆಲವೇ ಕೆಲವು ಚಿತ್ರಗಳಲ್ಲಿ ನಟನೆ ಮಾಡಿದ್ದರೂ ಕೂಡ ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡರು. ಕಾರಣ, ಇವರು ನೀಡಿರುವುದು ಸೂಪರ್ ಹಿಟ್ ಚಿತ್ರಗಳು. ಅಮೆರಿಕ ಅಮೆರಿಕ ಚಿತ್ರದ ಬಳಿಕ ಇವರಿಗೆ ಅದೇ ವರ್ಷದಲ್ಲಿ ದೊರೆ ಎಂಬ ಚಿತ್ರದಲ್ಲೂ ಕೂಡ ಆಫರ್ ಬಂತು. ಅದುವೇ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರ ಜೊತೆ ನಟನೆ, ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಯ್ತು. ಕನ್ನಡದಲ್ಲಿ 5 ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಹೇಮಾ ಅವರು. ಮೊದಲ ಪತಿಯನ್ನು ಮದುವೆಯಾದ ತಕ್ಷಣ ಇವರು ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಾರೆ. ಆದ್ರೆ ಕೆಲವು ವೈಯಕ್ತಿಕ ಕಾರಣಗಳಿಂದ ಮತ್ತೆ ಭಾರತಕ್ಕೆ ವಾಪಸ್ ಆಗುತ್ತಾರೆ. ಮೊದಲ ಗಂಡನಿಗೆ ವಿಚ್ಛೇದನ ನೀಡುತ್ತಾರೆ. ಅದಾಗಿ ಹೇಮಾ ಅವರಿಗೆ ಒಂದು ಮಗಳು ಕೂಡ ಇದ್ದರು. ನಂತರ ರಂಗೋಲಿ ಚಿತ್ರದ ನಾಯಕ ಪ್ರಶಾಂತ್ ಅವರನ್ನ ಲವ್ ಮಾಡಿ 2016ರಲ್ಲಿ ಮದುವೆ ಆಗ್ತಾರೆ. ನಂತರ ಹೇಮಾ ಅವರು 2018ರಲ್ಲಿ ಇನ್ನೊಂದು ಮಗುವಿನ ತಾಯಿ ಆಗ್ತಾರೆ. ಹೌದು, ಹೇಮಾ ಅವರಿಗೆ ಈಗ ಇಬ್ಬರು ಮಕ್ಕಳಿದ್ದಾರೆ. ಹೇಮಾ ಅವರು ಸದ್ಯ ಈಗ ಭರತನಾಟ್ಯ ಶಾಲೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಇವರ ಪತಿ ಪ್ರಶಾಂತ್ ಅವರ ಬಗ್ಗೆ ಹೇಳಬೇಕು ಅಂದ್ರೆ, ಇವರು ಕೂಡ ಖ್ಯಾತ ಭರತನಾಟ್ಯ ಕಲಾವಿದ. ಹೇಮಾ ಮತ್ತು ಪ್ರಶಾಂತ್ ಇಬ್ಬರು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿಯ ತನಕ ನೀಡಿದ್ದಾರೆ. ಅಲ್ಲದೆ ಈಗ ಇಬ್ಬರು ಕೂಡ ಡ್ಯಾನ್ಸ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ತಮ್ಮದೇ ಆದ ಕಲಾಶಾಲೆಯನ್ನ ಹೊಂದಿದ್ದಾರೆ. ಅನೇಕ ಮಕ್ಕಳಿಗೆ ಇಲ್ಲಿಯ ತನಕ ತರಬೇತಿ ನೀಡಿದ್ದಾರೆ. ಕಳೆದ ವರ್ಷ ರಕ್ಷಾಬಂಧನ ಎಂಬ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದರು. ಸರಿಸುಮಾರು 15 ವರ್ಷಗಳ ಬಳಿಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದರು ಅಂತಾನೆ ಹೇಳ್ಬೋದು ಹೇಮಾ ಅವರು. ಹೇಮಾ ಅವರ ಇಬ್ಬರು ಮಕ್ಕಳು ಹೇಗಿದ್ದಾರೆ ಮಿಸ್ ಮಾಡದ ಕಮೆಂಟ್ ಮೂಲಕ ತಿಳಿಸಿದಾಗ ಹೇಮಾ ಅವರ ಚಿತ್ರ ನಿಮಗೂ ಕೂಡ ನೆನಪಿದ್ದಲ್ಲಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಹೌದು, ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಡೆಸಿರುವ ಹೇಮಾ ಅವರು ಸದ್ಯ ಕಲಾಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಭರತನಾಟ್ಯದಲ್ಲಿ ತುಂಬಾ